ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಚಿಕನ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಇದೇ ಚಿಕನ್ ಫ್ರೈಡ್ ರೈಸ್ ನಾವು ಹೇಗೆ ಮಾಡಿದ್ವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಚೆನ್ನಾಗಿರುತ್ತೆ, ಸೇಮ್ ನೀವು ಹೋಟೆಲಲ್ಲಿ ಮಾಡಿದಿರೋ ಥರನೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸೊ ಇಲ್ಲಿ ಫಸ್ಟು ನಾನು ಚಿಕನ್ ತೊಗೊಂಡಿದ್ದೀನಿ, ಇದು ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ ಇದು. ಇದನ್ನು ನಾನು ಇವಾಗ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಅರಶಿನ ಪುಡಿನಲ್ಲಿ ತೊಳ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಎರಡು ಮೊಟ್ಟೆ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ನಾನು ಇವಾಗ ಚಿಕನ್ನ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಸಾಲ್ಟ್ ಮತ್ತು ಪೆಪ್ಪರ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸ್ ಮಾಡಿ ಇವಾಗ ಎಣ್ಣೆ ಒಳಗಡೆ ಹಾಕಿ ಸೊ ನೀ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಹಾಫ್ ಕುಕ್ ಮಾಡ್ತೀನಿ ಚಿಕನ್ನ, ನಾನು ಪೂರ್ತಿಯಾಗಿ ಬೇಯಿಸೋದಿಲ್ಲ. ಒಂದು ಸ್ವಲ್ಪ ಅರ್ಧ ಬೇಯಿಸ್ಕೊಂಡು ಅದನ್ನು ಸೈಡ್ನಲ್ಲಿ ಪ್ಲೇಟ್ನಲ್ಲಿ ನಾನು ಎತ್ತಿಟ್ಕೊತೀನಿ ಈ ರೀತಿಯಾಗಿ. ಸೊ ನೋಡ್ತಾ ಇದ್ದಲ್ಲ, ಸೊ ಚಿಕನ್ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಬೇಯೋದಕ್ಕೆ, ಇನ್ವೇಸ್ ಇದು ಬೋನ್ಲೆಸ್ ಆಗಿರೋದ್ರಿಂದ ತುಂಬಾ ಬೇಗನೂ ಬೇಯುತ್ತೆ. ಸೊ ಲೈಟಾಗಿ ಫ್ರೈ ಮಾಡಿಕೊಂಡು ಅದು ಚಿಕನ್ ಸಾಫ್ಟ್ ಆದರೆ ಸಾಕು, ಜಾಸ್ತಿ ರಬ್ಬರ್ ಥರ ಆಗೋವರೆಗೂ ಬೇಯಿಸಬೇಡಿ. ಸ್ವಲ್ಪ ಸಾಫ್ಟ್ ಆಗಿದ ತಕ್ಷಣ ಅದನ್ನು ಸೈಡ್ನಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನಿವಾಗ ಈ ರೀತಿಯಾಗಿ. ಇವಾಗ ನಾನು ಅದೇ ಪ್ಯಾನಲ್ಲಿ ಸೊ ಅದೇ ಎಣ್ಣೆನ ಯೂಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆ ಈರುಳ್ಳಿ ಜನ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದೇ ವೆಜಿಟೇಬಲ್ಸ್ ಹಾಕ್ಬೇಕಂತಲೇ ಏನಿಲ್ಲ, ನಿಮ್ಮ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವುದು ಫೇವ್ರೆಟ್ ವೆಜಿಟೇಬಲ್ ಅಂತ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬೀನ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ. ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇದು ವೆಜಿಟೇಬಲ್ಸು ಅಷ್ಟೇ, ಪೂರ್ತಿಯಾಗಿ ಕುಕ್ ಆಗಬೇಕಂತ ಏನಿಲ್ಲ. ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡು ಅದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಅದನ್ನು ಕೂಡ ನಾನು ಸೈಡಲ್ಲಿ ಇವಾಗ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊತೀನಿ ಫ್ರೈ ಆಗಿದ ತಕ್ಷಣ. ಸೊ ಈ ರೀತಿ ನಾವು ಒಂದೊಂದು ಸ್ವಲ್ಪನೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡಿದಾಗ ಎಲ್ಲ ಒಂದೇ ಹದದಲ್ಲಿ ಬೆಂದಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಸೊ ಇವಾಗ ನಾನು ಅದೇ ಸೇಮ್ ಪ್ಯಾನಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಎರಡು ಮೊಟ್ಟೆನ ಆ್ಯಡ್ ಮಾಡ್ಕೊತೀನಿ. ಸೊ ಮೊಟ್ಟೆಗೆ ನೀವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು, ನಿಮಗೆ ಎಷ್ಟು ಬೇಕೋ ಉಪ್ಪು ಅದು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಎರಡು ಮೊಟ್ಟೆನೂ ಕೂಡ ನಾನು ಇವಾಗ ಬಾಣಲಿಯಲ್ಲಿ ನೀಟಾಗಿ ಫ್ರೈ ಮಾಡ್ತೀನಿ. ಆಮ್ಲೆಟ್ ಥರ ಅಲ್ಲ, ಈಗ ಎಗ್ ಬುರ್ಜಿ ಮಾಡುವಾಗ ನಾವು ಹೇಗೆ ಸ್ಕ್ರ್ಯಾಂಬಲ್ಡ್ ಎಗ್ ಅಂತ ಮಾಡ್ತೀವಲ್ಲ, ಸೊ ಆ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ಎಗ್ಗೂ ಅಷ್ಟೇ, ತುಂಬ ಬೇಗ ಬೆಂದ್ಬಿಡತ್ತೆ, ನೀವು ಜಾಸ್ತಿ ಹೊತ್ತೇನು ಮಾಡಬೇಕಂತ ಇಲ್ಲ. ಸೊ ನೀವು ಎಗ್ ಹಾಕಿದ ತಕ್ಷಣ ಅದು ಕೈ ಆಡ್ತಾನೆ ಇರಬೇಕು, ಕೈ ಬಿಟ್ಟರೆ ಆಮೇಲೆ ಅದು ಸೀದೋಗ್ಬಿಡತ್ತೆ. ಸೊ ಈ ರೀತಿ ಕೈ ಆಡಿಸ್ಕೊಂಡು ಅದು ಎಗ್ನ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಈಗ ನಾನು ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ವಿನೇಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ವಿನೇಗರ್ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕೋದೇನು ಬೇಡ. ಮತ್ತು ಸ್ವಲ್ಪ ಸೋಯಾ ಸಾಸ್, ಹಾಗೆ ನಾನು ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರೆಡ್ ಚಿಲ್ಲಿ ಸಾಸನ್ನೇ ನಾವು ಖಾರಕ್ಕೆ ಯೂಸ್ ಮಾಡ್ತಾ ಇರೋದು. ನಿಮಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಬೋದು. ಜೊತೆಗೆ ನಾವು ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಪೆಪ್ಪರೂ ಅಷ್ಟೇ, ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೋ ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಚಿಕನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಟಿರೋಂಥ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಸೊ ಇಮ್ ನಾವು ಹಾಕಿರೋದು ಸಾಸ್ ಎಲ್ಲ ಏನಿದೆ ಅಲ್ಲ ಅದೆಲ್ಲ ನಾವು ಹಾಕುವಂಥ ಈಗ ಚಿಕನ್ ವೆಜಿಟೇಬಲ್ಸ್ಗೆ ನೀಟಾಗಿ ಹೊಂದ್ಕೊಳ್ಬೇಕು. ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸೊ ಇವಾಗ ನಾನು ಫ್ರೈ ಮಾಡಿಟ್ಟಿರುವಂಥ ಎಲ್ಲ ವೆಜಿಟೇಬಲ್ಸ್ನು ಕೂಡ ಸೇರಿಸ್ಕೊತೀನಿ. ಸೊ ಎಲ್ಲ ವೆಜಿಟೇಬಲ್ಸ್, ಚಿಕನ್ ಎಲ್ಲನೂ ಇವಾಗ ಒಂದೇ ಇದರಲ್ಲಿ ಇದೆ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಈ ರೀತಿಯಾಗಿ ನೀಟಾಗಿ ನಾವೇನು ಸಾಸ್ ಹಾಕಿದ್ದೀವಿ, ಖಾರ ಸಾಸ್ ಅಥವಾ ಎಗ್ ಮತ್ತು ಚಿಕನ್ ವೆಜಿಟೇಬಲ್ಸ್, ಸೊ ಎಲ್ಲ ಹೊಂದ್ಕೊಳ್ಬೇಕು ನೀಟಾಗಿ. ಅದು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಮಾಡ್ತಿದ್ದ ಹಾಗೇ ನಾವು ನೆಕ್ಸ್ಟ್ ನಾವು ನಾನು ಆಲ್ರೆಡಿ ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೈಸ್ ಆಲ್ರೆಡಿ ರೆಡಿಯಾಗಿದೆ, ಆ ರೈಸ್ನ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ನಾವು ಮಿಕ್ಸ್ ಮಾಡಿರೋದು, ಬಟ್ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡಾಗ ಎಲ್ಲ ನಾವು ಮಾಡಿರೋಂಥ ಎಲ್ಲ ಏನೋ ಮಸಾಲೆ ಫ್ರೈ ಎಲ್ಲನೂ ಅನ್ನಕ್ಕೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ.
ಐ ಮೀನ್ ಸಾರಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಇದೀವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಏನು ಪರವಾಗಿಲ್ಲ. ಇದನ್ನು ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ನಾನು ಸ್ಟೌವ್ ಮೇಲೇ ಇಡ್ತೀನಿ. ಸೊ ಅದು ನೀವು ಬೇಕಿದ್ರೆ ಮಾಡ್ಬೋದು, ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹಾಗೇನು ಕೂಡ ರೆಡಿ ಮಾಡ್ಕೊಂಬ ಹಾಗೇ ಕೂಡ ಸರ್ವ್ ಮಾಡ್ಬೋದು. ಸೊ ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.